ಹೊಸಕೆರೆ ಹಳ್ಳಿಯಲ್ಲಿ ನೂತನ ಬಿಎಂಟಿಸಿ ನಿಲ್ದಾಣ ಸಾರ್ವಜನಿಕರ ಉಪಯೋಗಕ್ಕೆ ಲಭ್ಯವಾಗಿದೆ. ಸುಮಾರು 4.82 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾದ ನಿಲ್ದಾಣವನ್ನ ಉಪಮುಖ್ಯಮಂತ್ರಿ ಆರ್ ಅಶೋಕ್ ಉದ್ಘಾಟಿಸಿದರು. ಅತ್ಯಂತ ಸುಸಜ್ಜಿತ ಹಾಗೂ ಹೈಟೆಕ್ ಸ್ಪರ್ಶದ ನೂತನ ಟಿಟಿಎಂಸಿ ಹೊಸಕೆರೆಹಳ್ಳಿಯಲ್ಲಿ ಲೋಕಾರ್ಪಣೆಯಾಗಿದೆ. 21 ಎಕರೆ 50 ಗುಂಟೆ ವಿಸ್ತೀರ್ಣದಲ್ಲಿ ನಿರ್ಮಿಸಲಾಗಿರೋ ಈ ನೂತನ ನಿಲ್ದಾಣವನ್ನ ಉಪಮುಖ್ಯಮಂತ್ರಿ ಆರ್ ಅಶೋಕ್ ಉದ್ಘಾಟನೆ ಮಾಡಿದ್ರು. ಈ ವೇಳೆ ಮಾತನಾಡಿದ ಸಚಿವ ಅಶೋಕ್, ಮಹಾನಗರಕ್ಕೆ ಇನ್ನು 2000 ನೂತನ ಬಸ್ಗಳನ್ನ ಸೇರ್ಪಡೆ ಮಾಡೋದಾಗಿ ಹೇಳಿದ್ರು. ಈ ತರದ ಇನ್ನೂ 45 ಹೊಸ ಬಸ್ ನಿಲ್ದಾಣಗಳನ್ನು ಮಾಡುವಂಥದ್ದು, ಮತ್ತೆ ಎಲ್ಲರಿಗೂ ಇನ್ನೂ ಹೆಚ್ಚು ಬಸ್ಗಳನ್ನು, ಅಂದರೆ ಇನ್ನೂ ಈಗ ಸುಮಾರು 7.5 ಸಾವಿರ ಬಸ್ಗಳು ಬಿಎಂಟಿಸಿಯಲ್ಲಿ ಓಡ್ತಾ ಇದೆ, ಅದನ್ನು ಇನ್ನೂ ಒಂದು 2000 ಜಾಸ್ತಿ ಮಾಡಿದ್ರೆ ಇನ್ನೂ ಬಡವರಿಗೆ, ವಿಶೇಷವಾಗಿ ಬಡವರಿಗೆ, ಮಧ್ಯಮ ವರ್ಗದವರಿಗೆ ಇದರ ಸಹಾಯ ಆಗಬೇಕು. ಆ ದೃಷ್ಟಿಯಿಂದ ಇನ್ನೂ ಹೆಚ್ಚು ಬಸ್ಗಳನ್ನು ಓಡಿಸುವಂಥದ್ದು. 3 ಅಂತಸ್ತುಗಳ ಈ ನೂತನ ನಿಲ್ದಾಣದ ಉದ್ಘಾಟನೆಯಿಂದಾಗಿ ನಗರದಲ್ಲಿ ನಿರ್ಮಾಣವಾದ ಟಿಟಿಎಂಸಿಗಳ ಸಂಖ್ಯೆ ಇದೀಗ 15 ಏರಿದಂತಾಗಿದೆ. ಉಲ್ಲಾಸ್ ಎಸ್ ಕಿರುವಾಸೆ, ಜನಶ್ರೀ ನ್ಯೂಸ್, ಬೆಂಗಳೂರು.